ಪೊಲೀಸ್ ಕಾನ್ಸ್ಟೇಬಲ್ ಐದು ಪ್ರಶ್ನೆ ಪತ್ರಿಕೆಗಳು ಮುಗಿದು ಈಗ ಆರನೇ ಪ್ರಶ್ನೆ ಪತ್ರಿಕೆ ನಾವು ಮುಂದೆ ಇದ್ದೇವೆ ನಾವು ಮಾಡ್ತಾ ಹೋಗೋಣ ಅಪ್ ಟು ಎರಡು ಸಾವಿರದ ಇಪ್ಪತ್ತೆರಡು ಅಲ್ಲಿಯವರೆಗೆ ನಾವು ಕಂಪ್ಲೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಮುಗಿಸ್ತಾ ಹೋಗೋಣ ಈಗ ಭಾರತಕ್ಕೆ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಜಾರಿ ತಂದವರು ಯಾರು ಅಂತಿತ್ತು ಭಾರತಕ್ಕೆ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದವರು ವಿಲಿಯಂ ಬೆಂಟಿಂಗ್ ವಿಲಿಯಂ ಬೆಂಟಿಂಗ್ ಭಾರತಕ್ಕೆ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರೋ ನೆಕ್ಸ್ಟು ಎಸ್ ಎನ್ ಡಿ ಟಿ ಎಸ್ ಎನ್ ಡಿ ಟಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ ಸ್ಥಾಪಿಸಿದವರು ಯಾರು ಮುಂಬೈನಲ್ಲಿ ಈ ಡಿ ಕೆ ಕರ್ವೆ ಎನ್ನುವರು ಈ ಎಸ್ ಎನ್ ಡಿ ಟಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿರು ಯಾರು ಡಿ ಕೆ ಕರ್ವೆ ನೋಡಿ ಕ್ವಿಟ್ ಇಂಡಿಯಾ ಚಳುವಳಿ ಯಾವ ನಡೀತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೀತು ಈ ಕ್ವಿಟ್ ಇಂಡಿಯಾ ಚಳುವಳಿ ಕಾಂಗ್ರೆಸ್ ಪಕ್ಷವು ಯಾವ ಸಂಧಾನದ ಅಸಫಲತೆ ಕಾರಣಕ್ಕಾಗಿ ಪ್ರಾರಂಭಿಸಲಾಯಿತು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕಾಂಗ್ರೆಸ್ ಪಕ್ಷವು ಯಾವುದರ ವಿಫಲತೆ ಅಥವಾ ಅಸಫಲತೆ ಅಥವಾ ವಿಫಲತೆ ಕಾರಣಕ್ಕಾಗಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಕ್ರಿಪ್ಸ್ ಮಿಷನ್ನ ವಿಫಲ ಕ್ರಿಪ್ಸ್ ಮಿಷನ್ನ ವಿಫಲದಿಂದ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಸ ಕ್ರಿಪ್ಸ್ ಸಂಧಾನ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೆಕ್ಸ್ಟ್ ಗಾಂಧೀಜಿಯವರು ತಮ್ಮ ಅಸಹಕಾರ ಚಳುವಳಿಯನ್ನು ಈ ಸ್ಥಳದಲ್ಲಿ ನಡೆದ ಘಟನೆ ನಂತರ ಸ್ಥಗಿತಗೊಳಿಸಲಾಯಿತು ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಉತ್ತರ ಪ್ರದೇಶದ ಚೌರಿ ಚೌರ ಎನ್ನುವಂಥದಲ್ಲಿ ಒಂದು ಘಟನೆ ಸಂಭವಿಸುತ್ತೆ ಆ ಘಟನೆ ಕಾರಣಕ್ಕಾಗಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ವಾಪಸ್ ಪಡ್ಕೊಳ್ತಾರೆ ಸರಿಯಾದ ಉತ್ತರ ಚೌರಿ ಚೌರ ನೆಕ್ಸ್ಟ್ ನೋಡಿ ಆಂಕೋಲದ ಉಪ್ಪಿನ ಸತ್ಯಾಗ್ರಹ ನೇತೃತ್ವವನ್ನು ವಹಿಸಿದವರು ಯಾರೋ ಆಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ನೇತೃತ್ವವನ್ನು ವಹಿಸಿದವರು ಯಾರೋ ಸರಿಯಾದ ಉತ್ತರ ಎಂ ಪಿ ನಾಡಕರ್ಣಿ ಎಂ ಪಿ ನಾಡಕರ್ಣಿಯವರು ಆಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ನೇತೃತ್ವವನ್ನು ವಹಿಸಿದವರು ನೋಡಿ ಯರವಾಡ ಜೈಲಿನಲ್ಲಿ ಯರ್ವಾಡ ಜೈಲು ಎಲ್ಲಿದೆ ಹಾಗೂ ಯರ್ವಾಡ ಜೈಲಿನಲ್ಲಿ ಯಾರು ನಿಟ್ಟಿದ್ದರು ಅಂತ ಪ್ರಶ್ನೆ ಪತ್ರಿಕೆ ಕಳೆದರೆ ಡ್ಯಾಶ್ನಲ್ಲಿರುವ ಯರವಾಡ ಜೈಲು ಡ್ಯಾಶ್ರನ್ನು ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಗಿದೆ ಯರ್ವಾಡ ಜೈಲು ಪುಣೆಯಲ್ಲಿ ನಾವು ಎರವಾಡ ಜೈಲನ್ನು ಕಾಣಬೋದು ಆ ಎರವಾಡ ಜೈಲು ಮಹಾತ್ಮ ಗಾಂಧೀಜಿಯವರನ್ನು ಬಂಧನದಲ್ಲಿಟ್ಟು ಅದು ಫೇಮಸ್ಸಾಗಿದೆ ನೆಕ್ಸ್ಟು ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಹಾಗೂ ಅತಿ ಚಿಕ್ಕ ರಾಜ್ಯ ಅಂತ ಕೇಳಿದರೆ ಗೋವಾ ಅತಿ ಚಿಕ್ಕ ರಾಜ್ಯ ಗೋವಾ ಭಾರತದ ಅತಿ ಮುಖ್ಯ ಸಿಹಿನೀರಿನ ಸರೋವರ ಯಾವುದು ಅತಿ ಮುಖ್ಯ ಸಿಹಿ ನೀರಿನ ಸರೋವರ ಯಾವುದು ಸರಿದ ಉತ್ತರ ಹೂಲಾರ್ ಹೂಲಾರ್ ಸರೋವರ ಭಾರತದ ಪ್ರಮುಖ ಸಿಹಿ ನೀರಿನ ಸರೋವರ ನೆಕ್ಸ್ಟು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಪಕ್ಷಿ ನವಿಲು ನೆಕ್ಸ್ಟು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಸರಿಯಾದ ಉತ್ತರ ದಾಮೋದರ್ ನದಿ ಕಣಿವೆ ಈ ದಾಮೋದರ್ ನದಿ ಕಣಿವೆ ಯೋಜನೆ ಭಾರತದ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ನೆಕ್ಸ್ಟ್ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದೋ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋದು ಮಧ್ಯಪ್ರದೇಶ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರೋದು ಹರಿಯಾಣ 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 ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಸಾವಿರದ ಒಂಬೈನೂರ ಅರುವತ್ತಾರಲ್ಲಿ ಹರಿಯಾಣ ರಾಜ್ಯ ಸ್ಥಾಪನೆ ಆಗುತ್ತೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಅಂತ ಕೇಳಿದರೆ ನೀವು ಮಧ್ಯಪ್ರದೇಶ ಬರೀಬೇಕು ಅತಿ ಕಡಿಮೆ ಅರಣ್ಯ ಪ್ರದೇಶ ಕೇಳಿದರೆ ಹರಿಯಾಣ ನೆಕ್ಸ್ಟು ಭಾರತದ ಭಾರತದಲ್ಲಿ ರೈಲು ಮಾರ್ಗ ಸರಿಸುಮಾರು ಉದ್ದ ಎಷ್ಟು ಸರಿಸುಮಾರು ಸರಿಯಾದ ಉತ್ತರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ಏಳು ಕಿಲೋಮೀಟ್ರ್ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ಏಳು ಕಿಲೋಮೀಟ್ರ್ ಸುಮಾರು ಸುಮಾರು ಇಷ್ಟು ಕಿಲೋಮೀಟರ್ ಈಗ ಪ್ರೆಸೆಂಟ್ ಇರೋದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ಏಳು ಕಿಲೋಮೀಟ್ರು ಸೊ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಯಾವಾಗ ಆಚರಿಸ್ತೇವೆ ಸರಿದ ಉತ್ತರ ಪ್ರತಿ ವರ್ಷ ನಾವು ನವೆಂಬರ್ ಒಂದರಂದು ಪ್ರತಿ ವರ್ಷ ನಾವು ನವೆಂಬರ್ ಒಂದನೇ ತಾರೀಕಿನಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನೆಕ್ಸ್ಟ್ ನಮ್ಮ ಭಾರತೀಯ ಸಂವಿಧಾನದ ಎಂಟನೇ ಅನುಸೂಚಿ ಎಷ್ಟು ಭಾಷೆಗಳನ್ನು ಗುರುತಿಸಿದೆ ಎಂಟನೇ ಅನುಸೂಚಿ ಪ್ರಸ್ತುತ ಈಗಿರ್ತಕ್ಕಂಥ ಇಪ್ಪತ್ತೆರಡು ಈಗ ಇಪ್ಪತ್ತೆರಡು ಭಾಷೆಗಳು ಎಂಟನೇ ಅನುಸೂಚಿಯಲ್ಲಿ ನಾವು ಕಾಣಬಹುದು ನೋಡಿ ಕಾನೂನು ಬಾಹಿರ ಬಂಧನಕ್ಕೆ ಕಾನೂನು ಬಾಹಿರ ಬಂಧನಕ್ಕೆ ವಿರುದ್ಧ ಈ ಕೆಳಗಿನ ಯಾವ ರೀತಿಯ ರಿಟ್ಟನ್ನು ಹೊರಡಿಸ್ಬೋದು ನಾವು ಐದು ರೀತಿಯಾದ ರಿಟ್ಟನ್ನು ಕಾಣ್ತೇವೆ ಅದರಲ್ಲಿ ಯಾವ ರೀತಿಯನ್ನು ಕಾನೂನು ಬಾಹಿರವಾಗಿ ಬಂಧನದಲ್ಲಿಟ್ಟರೆ ನಾವು ಹೈಬಿಯಸ್ ಕಾರ್ಪಸನ್ನು ಹಾಕ್ಬೋದು ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿಯ ತತ್ವಗಳನ್ನು ಅಳವಡಿಸಲಾಗಿದೆ ಸಂವಿಧಾನ ನಾವು ಗಾಂಧಿ ತತ್ವ ಸಮಾಜವಾದಿ ತತ್ವ ಗಾಂಧಿ ತತ್ವ ಅಂತ ನಾವು ಸಂವಿಧಾನದ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿ ತತ್ವಗಳನ್ನು ನಾವು ಅಳವಡಿಸಲಾಗಿದೆ ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಸುಮಾರು ಕೇಳಿರೋ ಪ್ರಶ್ನೆ ಪತ್ರಿಕೆಗಳೆಲ್ಲ ಬಂದುಬಿಡ್ತೇನೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಎನ್ನುವುದು ಇವರ ಆತ್ಮಚರಿತ್ರೆ ಗೆಳೆಯರೆ ಇಂಥ ಪ್ರಶ್ನೆಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಂಗಿಲ್ಲ ಯಾಕಂದರೆ ಇವ್ ಎಲ್ಲರೂ ಉತ್ತರ ಕೊಡ್ತಾಯಿರ್ತಾರೆ ನೀವು ಇದಕ್ಕೆ ಉತ್ತರ ಕೊಡಲೇಬೇಕು ಸಿಂಪಲ್ ಪ್ರಶ್ನೆಗಳು ಫಾರ್ ಎಕ್ಸಾಂಪಲ್ ಅವ್ನು ನೂರು ಪ್ರಶ್ನೆ ಇದ್ದಾವೆ ಒಂದು ಇಪ್ಪತ್ತೈದು ಪ್ರಶ್ನೆ ಏನು ಓದ್ದೆ ಒಂದು ಮೂರ್ನಾಲ್ಕು ವರ್ಷವು ಏನು ಓದ್ದೆ ಕುಂತಿರ್ತಾನಲ್ಲ ಅವನು ಇಪ್ಪತ್ತೈದು ಪ್ರಶ್ನೆ ಅವನು ಅಟೆಂಡ್ ಮಾಡ್ತಾನೆ ಆ ಇಪ್ಪತ್ತೈದು ಪ್ರಶ್ನೆ ನೀವು ಓದ್ಕೊಂಡು ಹೋಗಿದ್ರೆ ನೀವು ತಪ್ಪು ಮಾಡಬಾರ್ದು ಸೊ ಈ ಒಂದು ದಾಟಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರಲ್ಲ ನೀವು ಆವಾಗ ಮಾತ್ರ ಅವ್ರು ಸೆಲೆಕ್ಷನ್ ಆಗ್ತಾರೆ ಸೊ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೋತ್ ಇದು ಯಾರ ಆತ್ಮಚರಿತ್ರೆ ಅಂದರೆ ಮಹಾತ್ಮ ಗಾಂಧೀಜಿ ನೋಡಿ ಸಾಬೂನು ತಯಾರಿಸಲು ಬಳಸುವಂತಹ ಪ್ರಮುಖ ವಸ್ತು ಯಾವುದು ಕೇಳಿದ್ರೆ ನೀವು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಟೆಲಿಗ್ರಾಮ್ ಇದು ಸಿಗುತ್ತೆ ಅದು ಪ್ಲೇಸ್ಟೋರ್ ಒಳಗಡೆ ಸಿಗುತ್ತೆ ಆ ಪ್ಲೇಸ್ಟೋರ್ ಒಳಗಡೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕ್ವಿಝ್ದ ಅಟೆಂಡ್ ಮಾಡ್ಕೋಬೋದು ಸಂಪೂರ್ಣ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದೀವಿ ಪಿ ಸಿ ಮತ್ತು ಪಿ ಎಸ್ ಐ ಮತ್ತು ಕೆ ಎಸ್ ಎಲ್ಲದಕ್ಕೂ ಸಮೇತ ಕಂಪ್ಲೀಟ್ ಡೀಟೇಲ್ ಅಪ್ಲೋಡ್ ಮಾಡಿದ್ದೇವೆ ಆಗ ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಕ್ವಿಸ್ಗಳು ಅಟೆಂಡ್ ಮಾಡ್ಕೋಬೋದು ಡೈಲಿ ಕ್ವಿಝ್ಗಳು ಸಿಗ್ತವೆ ನೀವು ಸಂಪೂರ್ಣ ಮಾಹಿತಿಯನ್ನು ಸಮೇತ ಸಿಗ್ತವೆ ನೀವು ಏನೇ ಸಮಸ್ಯೆಗಳಿದ್ರೂ ನೀವು ಆ ಟೆಲಿಗ್ರಾಮ್ ಚಾನಲ್ಲು ಸಿಗುತ್ತೆ ಸ್ಪರ್ಧಾಕ್ರಾಂತಿ ಅದರೊಳಗಡೆ ನೀವು ಡಿಸ್ಕಸ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಈ ಸಾಬೂನು ತಯಾರಿಕೆಯಲ್ಲಿ ಬಳಸುವಂತಹ ಪ್ರಮುಖವಾದ ವಸ್ತು ಕೇಳಿದ್ದಾನೆ ಸಾಬೂನು ತಯಾರಿಕೆಯಲ್ಲಿ ಒಂದು ಎ ಒ ಎಚ್ ಅಂತ ಕರಿತೀವಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡಿಂದ ನಾವು ಸಾಬೂನನ್ನು ತಯಾರು ಮಾಡ್ತೇವೆ ನೆಕ್ಸ್ಟ್ ಭೂಮಿಯ ವಿವೇಚನಾ ವೇಗ ಎಷ್ಟೋ ಭೂಮಿಯ ವಿವೇಚನಾ ವೇಗ ಎಷ್ಟೋ ಎಸ್ ಇದಕ್ಕೆ ಸರಿಯಾದ ಉತ್ತರ ಭೂಮಿಯ ವಿವೇಚನ ವೇಗ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡಿಗೆ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ವೇಗದಲ್ಲಿ ಹೋಗುವಂತಹ ಸಾಮರ್ಥ್ಯ ಇರುತ್ತೆ ಅಂತ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ನೆಕ್ಸ್ಟು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ ನಾವು ಟೆಂಡಾಲ್ ಪರಿಣಾಮ ಯಾರು ಪಿ ಯು ಸಿ ಸೈನ್ಸ್ ಮಾಡಿದ್ರೆ ಅದರೊಳಗೆ ಫಿಸಿಕ್ಸಲ್ಲಿ ಬರುತ್ತದೆ ಟಿಂಡಾಲ್ ಎಫೆಕ್ಟ್ ಅಂತ ಎಸ್ ಎಲ್ ಸಿ ಒಳಗಡೆನು ಸಿಂಪಲ್ಲಾಗಿ ಕೊಟ್ಟಿದ್ದಾನೆ ಫಿಸಿಕ್ಸ್ ಒಳಗಡೆ ಪಿ ಯು ಸಿ ಒಳಗಡೆ ಕ್ಲೀನ್ ಎಕ್ಸ್ಪೆರಿಮೆಂಟ್ ಕ್ಲೀನಾಗಿ ಕರೆಕ್ಟಾಗಿ ತೋರಿಸಿದ್ದಾನೆ ಟಿಂಡಾಲ್ ಎಫೆಕ್ಟ್ ಪರಿಣಾಮ ಮೋಸ್ಟ್ ಲ್ಯಾಬ್ಗಳಲ್ಲೂ ಸಮೇತ ಈ ಟಿಂಡಾಲ್ ಎಫೆಕ್ಟಿಂದ ಒಂದು ನಿಮಗೆ ಲ್ಯಾಬ್ ಎಕ್ಸಾಮು ಮಾಡಿಸ್ತಾರೆ ಟಿಂಡಾಲ್ ಎಫೆಕ್ಟ್ ಕಂಡುಬರುವಂತಹ ದ್ರಾವಣ ಯಾವುದೋ ಟಿಂಡಾಲ್ ಎಫೆಕ್ಟ್ ಟಿಂಡಾಲ್ ಪರಿಣಾಮ ಕಂಡುಬರುವಂತಹ ದ್ರಾವಣ ಯಾವುದು ಸರಿಯಾದ ಉತ್ತರ ನೀರು ಬೆರೆತ ಹಾಲು ನೀರು ಬೆರೆತ ಹಾಲು ಇದರಲ್ಲಿ ಟಿಂಡಾಲ್ ಪರಿಣಾಮವನ್ನು ಕಂಡುಬರುತ್ತೆ ನೆಕ್ಸ್ಟ್ ತುಕ್ಕಿನ ರಾಸಾಯನಿಕ ಸೂತ್ರ ಏನು ತುಕ್ಕಿನ ರಾಸಾಯನಿಕ ಏನು ನೋಡಪ್ಪ ಕಬ್ಬಣ ಇರುತ್ತೆ ಕಬ್ಣಕ್ಕೆ ನೀರಾಗ್ತೀಯಾ ಕಬ್ಬಣಕ್ಕೆ ನೀರಾಗ್ತೀಯಾ ಏನಪ್ಪ ಎಫ್ ಇ ಕಬ್ಬಣ ಎಚ್ ಟು ನೀರು ಕಬ್ಬಿಣಕ್ಕೆ ನೀರು ಹಾಕಿದಾಗ ದ ಆಕ್ಸಿಡೇಷನ್ ಆಫ್ ಐರನ್ ಈಸ್ ಕಾರ್ಡ್ ತುಕ್ಕು ಅಂತ ಕರಿತೀವಿ ನಾವು ರಸ್ಟ್ ಅಂತ ಕರಿತೇವೆ ಆಕ್ಸಿಡೇಷನ್ ಆಫ್ ಐರನ್ ಐರನ್ ಏನಾಗುತ್ತೆ ಆಕ್ಸಿಡೈಸ್ ಆಗುತ್ತೆ ಆಕ್ಸಿಡೈಸ್ ಆಗುತ್ತೆ ಅವಾಗ ಎಫ್ ಇ ಟು ತ್ರೀ ಎಫ್ ಇ ಟು ತ್ರೀ ನಾವು ಇದನ್ನ ಈಕ್ವೇಷನ್ ಸಮದೋಗ್ಸೋಕೋಸ್ಕರ ಇಲ್ಲಿ ಟು ಎಚ್ ಟಿ ಓ ಅಂತ ಹಾಕ್ತಾರೆ ಅಷ್ಟೇ ಎಫ್ ಇ ಟು ತ್ರೀ ಟು ಎಚ್ ಟಿ ಓ ಎಫ್ ಇ ಟು ತ್ರೀ ಟು ಎಚ್ ಟಿ ಐರನ್ಗೆ ನೀರು ಬಂದಾಗ ಆಕ್ಸಿಡೇಷನ್ ಆಗುತ್ತೆ ದಿಸ್ ದ ಆಕ್ಸಿಡೇಷನ್ ಆಫ್ ಐರನ್ ಅಥವಾ ಎಫ್ ಇ ಟು ಓ ತ್ರೀ ಎಫ್ ಇ ಟು ಓ ತ್ರೀ ಟು ಎಚ್ ಟು ಓ ತುಕ್ಕಿನ ರಾಸಾಯನಿಕ ಸೂತ್ರ ನೆಕ್ಸ್ಟ್ ನೋಡಿ ಒಂದು ಕೊಠಡಿಯಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದೆ ಇದನ್ನು ನಾವು ಕೆಲ್ವಿನಗೆ ಕನ್ವರ್ಟ್ ಮಾಡಿದಂಗೆ ಕೆಲ್ವಿನಿಗೆ ಕನ್ವರ್ಟ್ ಮಾಡೋದೇನು ದೊಡ್ಡ ತೊಲಂಬರಲ್ಲ ಇನ್ನೂರ ಎಪ್ಪತ್ತ್ಮೂರು ಒಂದು ಒಂದು ಡಿಗ್ರಿ ಇಸಿಕೊಳ್ಟು ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನಂತ ಈಗ ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನಗೆ ಡಿಗ್ರಿ ಎಷ್ಟು ಕೊಡಿದ್ದಾನಪ್ಪ ಮೂವತ್ತೈದು ಡಿಗ್ರಿ ಹೇಳಿದಾನೆ ಆವಾಗ ನೀವು ಕೂಡಿಸು ಐದು ಮೂರು ಎಂಟು ಏಳು ಮೂರು ಹತ್ತಕ್ಕೆ ಸೊನ್ನೆ ಒಂದು ಎರಡು ಒಂದು ಮುನ್ನೂರು ಮುನ್ನೂರ ಎಂಟು ಮುನ್ನೂರೆಂಟು ಡಿಗ್ರಿ ಸೆಲ್ಸಿಯಸ್ ಅಂದರೆ ಡಿಗ್ರಿ ಸೆಲ್ಸಿಯಸ್ಸಿಂದ ಕೆಲ್ವಿನಿಗೆ ಕನ್ವರ್ಟ್ ಮಾಡೋದು ಹೆಂಗಪ್ಪ ಅಂದರೆ ಅವನೇನು ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿರ್ತಾನಲ್ಲ ಅದಕ್ಕೆ ನೀವು ಇನ್ನೂರ ಎಪ್ಪತ್ತ್ಮೂರನ್ನ ಕೂಡಿಸ್ರಿ ಆ್ಯಡ್ ಮಾಡಿರಿ ಇನ್ನೂರ ಎಪ್ಪತ್ತ್ಮೂರು ಆ್ಯಡ್ ಮಾಡಿದರೆ ಅದು ಇಟ್ ಕನ್ವರ್ಸ್ಟು ಕೆಲ್ವಿನಿಗೆ ಕನ್ವರ್ಟ್ ಆಗುತ್ತೆ ಮೂವತ್ತೈದು ಡಿಗ್ರಿ ಇತ್ತಾ ಮೂವತ್ತೈದು ಡಿಗ್ರಿಯಿಂದ ಮುನ್ನೂರೆಂಟು ಕೆಲ್ವಿನ್ ಆಯ್ತದ ಮುನ್ನೂರೆಂಟು ಆಗುತ್ತೆ ಡಿಗ್ರಿ ಟು ಕೆಲ್ವಿನ್ ನೆಕ್ಸ್ಟು ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಡ್ಯಾಶನ್ನು ಬಳಸುತ್ತವೆ ಸಕ್ಕರೆಯನ್ನು ತಯಾರು ಮಾಡೋದಂದರೆ ಪಿಷ್ಟ ಅಂತ ಕರೀತೇವೆ ಒಬ್ಬೊಬ್ಬರು ಪಿಷ್ಟವನ್ನು ತಯಾರು ಮಾಡಲು ಅಂತಾರೆ ಕೆಲವೊಬ್ಬರು ಆಹಾರವನ್ನು ತಯಾರು ಮಾಡಲು ಅಂತಾರೆ ಸೊ ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರು ಅಥವಾ ಗ್ಲುಕೋಸ್ ಅಂತ ಕೆಲವೊಬ್ಬರು ಕರೀತಾರೆ ತಯಾರು ಮಾಡಲು ಏನು ಬಳಸ್ತವೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು ಎಲ್ಲವಿಲ್ಲ ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ ಸರಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಸೂರ್ಯನ ಬೆಳಕು ಈ ಮೂರೂ ಸಮೇತ ಗಿಡಗಳು ಪಿಷ್ಟವನ್ನು ಪಿಷ್ಟವನ್ನು ತಯಾರಿಸಲು ಪ್ರಮುಖವಾಗಿ ಬೇಕಾಗುತ್ತೆ ನೆಕ್ಸ್ಟು ಅಮೈಲೋಸ್ ಎನ್ನುವಂತಹ ಕಿಣ್ವವು ಪಿಷ್ಟವನ್ನು ಅಮೆಲಸ್ ಕಿಣುವ ಪಿಷ್ಟವನ್ನು ಏನಾಗಿ ಪರಿವರ್ತಿಸುತ್ತೆ ಅಮಲೇಸ್ ಕಿಣ್ವವು ಪಿಷ್ಟವನ್ನು ಗ್ಲುಕೋಸಾಗಿ ಕನ್ವರ್ಟ್ ಮಾಡುತ್ತೋ ಮಾಲ್ಟೋಸಾಗಿ ಕನ್ವರ್ಟ್ ಮಾಡುತ್ತೋ ಅಂತ ಸರಿಯಾದ ಉತ್ತರ ಮಾಲ್ಟೋಸ್ ಅಮೈಲೋಸ್ ಕಿಣವು ಪಿಷ್ಟ ಬರುತ್ತಲ್ಲ ಈ ಪಿಷ್ಟವನ್ನು ಮಾಲ್ಟೋಸಾಗಿ ಕನ್ವರ್ಟ್ ಮಾಡುತ್ತೆ ಮಾಲ್ಟೋಸಾಗಿ ಕನ್ವರ್ಟ್ ಮಾಡುತ್ತೆ ಪಿಷ್ಟವನ್ನು ಯಾವ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತೇಳಿ ನೀವು ಅಮೈಲೋಸ್ ಕಿಣ್ವ ಆಪ್ಷನ್ಸಲ್ಲಿ ಹಿಂಗು ಕೇಳ್ಬೋದು ಅದಕ್ಕೆ ನೆನಪಿಟ್ಕೊಳ್ಳಿ ಅಮೈಲೋಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ನೆಕ್ಸ್ಟ್ ಸ್ಪೈರೋಗೈರ ಎಂಬುದು ಏನೋ ಸ್ಪೈರೋಗೈರ ಎಂಬುದು ಯಾವ ಶೈವಲ ಕಂದು ಶೈವಲ ಹಸಿರು ಶೈವಲ ಕೆಂಪು ಶೈವಲ ಅಥವಾ ಬ್ಯಾಕ್ಟೀರಿಯಾ ಅಂತ ಕೇಳಿದ್ರೆ ನಮಗೆಲ್ಲರಿಗೂ ಗೊತ್ತೂ ಸ್ಪೈರೋಗೈರದ ಹಸಿರು ಶೈವಲ ಎಸ್ ಎಲ್ ಸಿ ಈ ಒಳಗಡೆ ಭಾಳ ಎಸ್ ಎಲ್ ಸಿ ಮೇನ್ಸ್ ಎಕ್ಸಾಂಪಲ್ ಸಮೇತ ಇದನ್ನು ಕೇಳ್ತಾ ಇರ್ತಾರೆ ಎಂಬುದು ಹಸಿರು ಶೈವಲಕ್ಕೆ ಉದಾಹರಣೆ ನೆಕ್ಸ್ಟ್ ನೋಡಿ ನೇರಳಾತೀತ ಕಿರಣಗಳನ್ನು ಆವಿಷ್ಕರಿಸಿದವರು ಯಾರೋ ನೋಡಿ ಡಬ್ಲ್ಯೂ ರ್ಯಾಂಟಜನ್ ಟಿ ಎಡಿಸನ್ ಜೆ ಡಬ್ಲ್ಯೂ ರಿಕ್ಟರ್ ಮ್ಯಾಕ್ಸ್ ಫ್ಲ್ಯಾಂಕ್ ಗೆಳೆಯರೆ ಐವತ್ತೊಂದು ಈ ಐವತ್ತೊಂದ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ